ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಚಿಕ್ಕಯ್ಯನಚಿತ್ರ ಗ್ರಾಮದಲ್ಲಿರುವ ಹಳೆ ಶ್ರೀ ಪ್ರಸನ್ನ ನಂಜುಂಡೇಶ್ವರ ದೇವಾಲಯದಲ್ಲಿ ಮೊದಲನೇ ಕಾರ್ತಿಕ ಮಾಸದ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದು ದೇವಾಲಯದಲ್ಲಿ ವಿಜೃಂಭಣೆಯಿಂದ ರಥೋತ್ಸವವು ಜರುಗಿತು. ಇದೇ ವೇಳೆ ಮಾತನಾಡಿದ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಬಿಎಂ ರಾಮು ಅವರು, ಕಳೆದ 14 ವರ್ಷಗಳ ಹಿಂದೆ ದೇವಾಲಯವು ತುಂಬ ಶಿಥಿಲವಾಗಿತ್ತು. ಬಂಚಳ್ಳಿ ಹುಂಡಿ ಚಿಕ್ಕಯ್ಯನಚಿತ್ರ ಗ್ರಾಮಗಳ ಗ್ರಾಮಸ್ಥರು ದೇವಾಲಯದ ಜೀರ್ಣೋದ್ಧಾರದ ಕಾರ್ಯವನ್ನು ಕೈಗೆತ್ತಿಕೊಂಡು ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೇವಾಲಯದ ಅಭಿವೃದ್ಧಿಗೆ ಸುಮಾರು 1 ಕೋಟಿಗೂ ಹೆಚ್ಚು ಅನುದಾನವನ್ನು ನೀಡಿದರು. ಅದರ ಜೊತೆ ಭಕ್ತಾದಿಗಳು ದಾನಿಗಳು ಸೇರಿ ಸುಮಾರು 2 ಕೋಟಿಗೂ ಹೆಚ್ಚು ಹಣವನ್ನು ಸಂಗ್ರಹಿಸಿ ಒಟ್ಟು 3 ಕೋಟಿ ಅನುದಾನದಲ್ಲಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಅಭಿವೃದ್ಧಿಪಡಿಸಲಾಗಿದ್ದು, ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡಿ ಅಭಿವೃದ್ಧಿಗೆ ಮನವಿ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ದೇವಾಲಯದ ಅಭಿವೃದ್ಧಿಗೆ ಅನುದಾನ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಬಿಎಂ ರಾಮು ಅವರು ಸುದ್ದಿಗಾರರೊಂದಿಗೆ ತಿಳಿಸಿದರು. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಶ್ರೀ ಪಾರ್ವತಿ ಸಮೇತ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವತಾ ಪ್ರಸನ್ನ. ನಂಜನಗೂಡು ತಾಲೂಕು ಚಿಕ್ಕಯ್ಯನಚಿತ್ರ ಹುಬ್ಬಳ್ಳಿ ಚಿಕ್ಕಯ್ಯನಚಿತ್ರ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರ್ತಕ್ಕಂತಹ ಶ್ರೀ ಪಾರ್ವತಿ ಸಮೇತ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇವತ್ತು ಮೊದಲನೇ ಕಾರ್ತಿಕ ಸೋಮವಾರದ ಪ್ರಯುಕ್ತ 2023 ಇಸ್ವಿನಲ್ಲಿ ವರ್ಷ ಮಾಡೋ ತರಹ ಈ ವರ್ಷ ಕೂಡ ಗ್ರಾಮದ ಎಲ್ಲ ಮುಖಂಡರುಗಳು ಗ್ರಾಮದ ಜನರು ಎಲ್ಲ ಸೇರಿಕೊಂಡು ಇವತ್ತು ಬೆಳಗ್ಗೆ ಪ್ರಾಂತಕಾಲ 9:00 ಪಂಚಾಮೃತ ಪ್ರಸರಹ ಏಕವಾರ ರುದ್ರಾಭಿಷೇಕ ರುದ್ರಪಾರಾಯಣ ಪುರುಷ ಸೂಕ್ತ ಶ್ರೀ ಸೂಕ್ತ ಹಾಗೂ ವೇದ ಪಾರಾಯಣದ ಮುಖಾಂತರವಾಗಿ ಪಂಚಾಮೃತ ಅಭಿಷೇಕಗಳನ್ನು ಮಾಡಿ ಮತ್ತು ಈಗ ಪ್ರಾಕಾರೋತ್ಸವವನ್ನು 12:00 to 2:00 ಪ್ರಾಕಾರೋತ್ಸವವನ್ನು ಮಾಡಿ ದೇವಾಲಯದೊಳಗಡೆ ಅಷ್ಟ ದಿಕ್ಕುಗಳಲ್ಲೂ ಮಂಗಳಾರತಿಯನ್ನು ಮಾಡಿ ಮತ್ತು ಅನ್ನ ಸಂತರ್ಪಣೆ ಮತ್ತು ಎಲ್ಲ 5,000 ಜನಕ್ಕಾಗುವಷ್ಟು 5-10,000 ಜನಕ್ಕಾಗುವಷ್ಟು ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಸಂಗೀತ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ಬರೋ ಭಕ್ತಾದಿಗಳಿಗೆ ದೇವರ ನಾಮಗಳು ಇಂಪಾದಂಥ ಸಂಗೀತವನ್ನು ಕೇಳಲಿ ಅಂತೇಳಿ ಆನಂದಿಸ್ಲಿ ಅಂತೇಳಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಮತ್ತು ಸಾಯಂಕಾಲ 5:00 ಬ್ರಾಹ್ಮಿ ಮುಹೂರ್ತ ಗೋಧುಳಿ ಸಮಯದಲ್ಲಿ 5:00 ಸುಮಾರು ಒಂದು ರಾತ್ರಿ 11:00 to 12:00 ತನಕನೂ ಗ್ರಾಮ ಚಿಕ್ಕಯ್ಯನಚಿತ್ರ ಹಾಗೂ ಪಂಚಳ್ಳಿ ಹುಂಡಿ ಗ್ರಾಮಗಳಲ್ಲಿ ಪ್ರಮುಖ ಎಲ್ಲ ಬೀದಿಗಳಲ್ಲೂ ಕೂಡ ಶ್ರೀ ಪಾರ್ವತಿ ಸಮೇತ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿಯ ಉತ್ಸವವನ್ನು ತಗೊಂಡು ಮನೆ ಮುಂದೆನೂ ಕೂಡ ಪೂಜೆ ಹಣ್ಣು ಕಾಯಿ ಪೂಜೆಗಳನ್ನ ಮಾಡಿ ಪ್ರಸಾದಗಳನ್ನು ಕೊಟ್ಟು ಎಲ್ಲ ಪೂಜೆ ಉತ್ಸವಾದಿಗಳನ್ನ ಮಾಡಿಕೊಂಡು ಇಡೀ 2-3 ಗ್ರಾಮಗಳನ್ನ ಉತ್ಸವ ಮಾಡಿಕೊಂಡು ರಾತ್ರಿ ದೇವರು ಸ್ವಸ್ಥಾನವನ್ನು ರಾತ್ರಿ 12:00 to 12:30 ಸೇರುತ್ತೆ. ಇದಿಷ್ಟು ಕೂಡ ಈ ವರ್ಷದ ಕಾರ್ತೀಕ ಮಾಸದಂತಹ ಉತ್ಸವಾದಿಗಳು ಮತ್ತು ಪೂಜಾ ಕೈಂಕರ್ಯಗಳನ್ನ
ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ನಮ್ಮ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಯಿಂದ ಕೂಡ ಸಹಕಾರ ಇದೆ. ಮತ್ತೆ ಗ್ರಾಮದ ಮುಖಂಡರಂತ ಅಂಕೇಶ್ ಅವರು ಹಾಗೂ ಗ್ರಾಮದ ಮುಖಂಡರುಗಳು, ಗ್ರಾಮ ಜನರುಗಳು ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಅಂತ ಹೇಳಿ ಕೇಳ್ತದೆ ಮಾತುಗಳನ್ನು ಮುಗಿಸ್ತಾರೆ. ಹೋದ್ರು ಅವರು ಯಾಕೋ ಮನೆ ಮಾಡ್ಬಿಟ್ಟು ಹೊಟ್ಟೋದ್ರು. ಆಮೇಲೆ ಕಾಲಕಾಲಕ್ಕೆ ಮಲ್ಲುಲ್ ಮೂನೆ ಮೂಲೆಯ ಮಠಾಧೀಶ್ವರಾದಂಥ ಚನ್ನಕೇಶ್ವರ ಸ್ವಾಮೀಜಿ ಅವ್ರನ್ನ ಕರೆಸಿ ಇಲ್ಲಿ ಕಾಯಕಲ್ಪ ಕಲ್ಪಿಸ್ಬೇಕು, ಕೆಲವು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಾಗ ಅವರು ಹಿಂದೆ ಇದ್ದಂಥ ಸರ್ಕಾರಕ್ಕೆ ಹೇಳಿ ಒಂದು 50 ಲಕ್ಷ ರೂಪಾಯಿ ಮತ್ತು ಮಾನ್ಯ ಇವತ್ತಿನ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು ಅವತ್ತು ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ 1 ಕೋಟಿ ರೂಪಾಯಿನ ಹಣ ರಿಲೀಸ್ ಮಾಡಿದ್ರು. ಒಟ್ಟು ಸರ್ಕಾರದಿಂದ ಬಂದಂಥ ಹಣ 1.5 ಕೋಟಿ. ಅಂದರೆ ಸಾರ್ವಜನಿಕರ ವಂತಿಕೆಯಿಂದ ಈ ದೇವಸ್ಥಾನಕ್ಕೆ ಸೇರಿದಂಥ ಭಕ್ತಾದಿಗಳು ಸುಮಾರು 2 ಕೋಟಿಯಷ್ಟು ದಾನ ಮಾಡಿದ್ದಾರೆ. ಓವರಾಲ್ ಒಂದು 3-3.5 ಕೋಟಿ ಖರ್ಚು ಮಾಡಿ ಅಭಿವೃದ್ಧಿ ಮಾಡಿ ಜೀರ್ಣೋದ್ಧಾರ ಮಾಡಿ ಇವಾಗ ಒಂದು ಯಥಾಸ್ಥಿತಿಗೆ ಬಂದು 4 ಕಾರ್ತಿಕ ಮಾಸದ ಒಂದು ಪೂಜೆಯನ್ನು ಇವತ್ತು ದಿನನಿತ್ಯ ವರ್ಷ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸಂಪೂರ್ಣ ಜವಾಬ್ದಾರಿಯನ್ನು ಮುಜರಾಯಿ ಇಲಾಖೆಗೆ ನಾವು ವಹಿಸ್ಬಿಟ್ಟಿದ್ದೀವಿ. ಅವರು ಯಾವುದು ಚಾಚು ತಪ್ಪದೆ ಒಂದು ಹಿಂದೆ ನಡೀತಿದ್ದಂಥ ಪದ್ಧತಿಯಂತೆ ಇವತ್ತು ಕೂಡ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಗಮನಕ್ಕೆ ನಾನು ಅವ್ರ ಕೆಲಸ ತಂದ್ವಿ. ನಾನು 56 ಕಾರ್ತಿಕ ಮಾಸದಲ್ಲಿ 1 ವಾರ ಬರ್ತೇನೆ, ಇನ್ನು ಏನು ಕೆಲಸ ಇದೆ ಮಾಡಿಕೊಡ್ತೀನಿ ಅನ್ನೋ ಭರವಸೆಯನ್ನು ಮಾದೇವಪ್ಪನವರು ಸಿದ್ದರಾಮಯ್ಯವರು ಹೇಳಿದ್ದಾರೆ. ಅದಕ್ಕೆ ಈ ಇನ್ನೂ ಆ ಕೆಲಸವನ್ನು ತಮ್ಮಗಳ ಆಶೀರ್ವಾದದಿಂದ ಈ ಕೆಲಸವನ್ನು ಮಾಡ್ತೀವಿ. ಸದಾ ಈ ಶ್ರೀಕಂಠೇಶ್ವರ ದೇವರ ಆಶೀರ್ವಾದ ತಮಗೆಲ್ಲರ ಮೇಲೂ ಇರಲಿ. ಭಕ್ತಾದಿಗಳು ಬಂದು ತಮ್ಮ ಸೇವೆಯನ್ನು ಮಾಡಿಕೊಂಡು ಅಲ್ಪ ಕಾಣಿಕೆಯನ್ನು ನೀಡಬೇಕು ಅಂತೇಳಿ ತಮ್ಮಲ್ಲೆಲ್ಲ ಪ್ರಾರ್ಥನೆಯನ್ನು ಮಾಡಿ ಇನ್ನು ಸಭೆಯನ್ನು ನಮ್ಮ ಸ್ನೇಹಿತರಾದಂಥ ಹರೀಶ್ ಭಟ್ ಅವರು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ. ಇವರಿಗೆ ಅವರು ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗಲಿ ಅಂತೇಳಿ ಆಶಿಸ್ತಾ ಮತ್ತು ನಾವು ಸಾಯಂಕಾಲ ಟೈಮು ಜಾತ್ರೆಗಳೆಲ್ಲ ಆಗ್ತದೆ, ಅದು ಊರಿನ ಮೆರವಣಿಗೆ ಎಲ್ಲ ಮಾಡಿ ಶ್ರೀಕಂಠೇಶ್ವರ ದರ್ಶನವನ್ನು ಮತ್ತು ಈಗ ನಾವು ಸುತ್ತ ಇಲ್ಲಿ ಏನು ಪ್ರಸನ್ನ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಯಾವ ಥರ ಜಾತ್ರೆ ಆಗುತ್ತೆ ತೇರು, ಅದೇ ರೀತಿ ನಮ್ಮಲ್ಲಿ ಅಷ್ಟು ದೊಡ್ಡದಾಗಿ ಮಾಡೋಕ್ಕಾಗದೇ ಇದ್ರೂ ಸಣ್ಣದಾಗಿ ತೇರನ್ನು ಮಾಡಿಸಿ ಒಂದು ರೌಂಡನ್ನು ಪ್ರದರ್ಶನ ಮಾಡಬೇಕು ಅನ್ನೋದು ನಮ್ಮ ಈ ಭಾಗದ ಭಕ್ತಾದಿಗಳ ಒಂದು ಅಭಿಪ್ರಾಯ ಆಗಿದೆ. ಅದನ್ನು ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ, ಮಾದೇವಪ್ಪನವ್ರ ಗಮನಕ್ಕೆ, ಯತೇಂದ್ರ ಅವ್ರ ಗಮನಕ್ಕೆ ತಂದಿದ್ದೀವಿ. ಅದನ್ನೆಲ್ಲ ಮಾಡಿಕೊಡೋಣ. ಅಂತಂತವಾಗಿ ಈಗ ಯಾವುದೋ ಒಂದು ಹಂತಕ್ಕೆ ಬಂದು ನಿಂತಿದೆ. ಇನ್ನು ಪೂರ್ಣ ಪ್ರಮಾಣದ ಕೆಲಸ ಆಗಬೇಕು ಅಂದರೆ ಅವರ ಆಶೀರ್ವಾದ ನಾವು ಮಾಡಬೇಕು. ಮಲ್ಲಿಮಲ್ ಬುದ್ಧಿ ಅವ್ರ ಹತ್ರನೂ ಚರ್ಚೆ ಮಾಡಿದ್ದೀವಿ, ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಈ ಕಾಯಕಲ್ಪಕ್ಕೆ, ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಅವರು ಭಾಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಆದ್ದರಿಂದ ಈ ಇವತ್ತು ನಮ್ಮ 2 ಗ್ರಾಮದ ಮುಖ್ಯ ಜನರು ಶ್ರದ್ಧೆ ವಹಿಸಿ ಈ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳಿ ಮುಂದೆ ಯಾವುದೋ ಲೋಪ ಆಗದಂತೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಅವರು ನನ್ನ ಕೇಳ್ಕೊಂಡು ಈ ನನ್ನ ಈ ಇವತ್ತು ದೇವರ ದರ್ಶನಕ್ಕೆ ದೇವರ ದರ್ಶನ ಪಡೆಯಲು ನಮ್ಮನ್ನು ಕರೆಸಿ ದರ್ಶನ ಪಡೆಯಲು ಅವಕಾಶ ಕೊಟ್ಟಂಥ ನಿಮ್ಮ 2 ಗ್ರಾಮಸ್ಥರು ಮತ್ತು ನಮ್ಮ ಮಹಾ ಸ್ವಾಮಿಗಳಾದಂಥ ನನ್ನ ಧನ್ಯವಾದವನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತಾನೆ. ಜಯ ಜಯ.